ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಟೈಮ್ ಬಂದು 4:30 ಆಗಿದೆ. 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಇವಾಗ ರೆಡಿಯಾಗಿರೋಂಥದ್ದು. ಸ್ಯಾರಿ ಬಂದು ಈ ರೀತಿ ಬ್ಲೂ ಸ್ಯಾರಿನ ಹಾಕಿದ್ದೀನಿ. ಬೆಳಗಿನ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. 2 ಗಂಟೆಗೆ ಮಲ್ಕೊಂಡು ಕಣ್ಬಿಟ್ಟು ನೋಡಿದಾಗ ಎಷ್ಟು ಗಂಟೆ ಆಗಿತ್ತು, 3:30 ಆಗಿತ್ತು ಸರಿ ಅಂದ್ಬಿಟ್ಟು 4 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಬಂದಿದ್ದೀನಿ. ನೆಕ್ಸ್ಟು ಪೂಜೆ ಏನೇನಿದೆ ಕೆಲಸ ಅದೆಲ್ಲ ಮಾಡ್ಕೋಬೇಕು. ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ಹಾಕಿ ಪೂಜೆನ ಒಂದು 5-5:30 ಅಷ್ಟರಲ್ಲಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಇಂದ್ರಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇದು ಹಬ್ಬದ ದಿನದ ಬೆಳಗ್ಗಿನ ವ್ಲಾಗ್ ಅಂತ ಹೇಳ್ಬೋದು. ಅಮ್ಮಂಗೆ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಇನ್ನೇ ಏನೇನು ಕೆಲಸಗಳು ಬಾಕಿ ಇರುತ್ತೆ ಪೂಜೆಗೆ ಅದನ್ನೆಲ್ಲ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮನೆಯವರು ಸ್ನಾನಕ್ಕೆ ಹೋಗಿದ್ರು. ಅವ್ರು ಬರೋಷ್ಟರಲ್ಲೆಲ್ಲ ರೆಡಿ ಮಾಡಿಬಿಟ್ರೆ ದೀಪ ಹಚ್ಚಿ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ರೆಡಿ ಮಾಡ್ತಾಯಿದ್ದೆ. ಈ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೂ ಕೇಳ್ಕೊತೀನಿ ಫ್ರೆಂಡ್ಸ್. ಆ ಹಬ್ಬ ಅಂದರೆ ಏನೋ ಒಂದು ಖುಷಿಯಲ್ಲಿ ಬೆಳಗ್ಗೆ ರಾತ್ರಿ ಎಲ್ಲ ಏನೋ ಒಂಥರ ಅಂದ್ಕೊಂಡಿರ್ತೀವಿ. ಬೆಳಗ್ಗೆ ಎದ್ದು ಆ ಟೈಮ್ಗೆ ಪೂಜೆ ಆಗಲಿ ಅಂತಪ್ಪ ಅಷ್ಟೇ. ಒಂದೊಂದೇ ಎಲ್ಲನೂ ರೆಡಿ ಮಾಡಿಟ್ಟು ಕಳಶಗಳನ್ನ, ಕಳಶ ಮುಖವಾಡ ಎಲ್ಲ ಇಟ್ಟು ಆ ಕಳಶಕ್ಕೆ ನಾವು ಏನೇನು ಹಾಕ್ತೀವಲ್ಲ ಅದನ್ನೆಲ್ಲ ಹಾಕಿ ಅಮ್ಮನ ಪ್ರತಿಷ್ಠಾಪನೆ ಮಾಡಿದಂಥದ್ದು. ಎಷ್ಟು ಕೆಲಸ ಅಂದರೆ ಏನು ಗೊತ್ತಾ, ಒಂದೇನಾದ್ರು ನಿಯಮಗಳು ತಪ್ಪಾಗ್ಬಿಡುತ್ತೇನೋ ಅಂತ ಭಯ ಆಗ್ತದೆ. ಬಟ್ ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನಂತೂ ಖಂಡಿತ ನಂಗೆ ಗೊತ್ತಿರೋಷ್ಟು ಮಾಡಿದ್ದೀನಿ ಅಂತ ಹೇಳ್ಬೋದು. ಅದೇನೇ ಒಬ್ಬರು ವೀಡಿಯೋ ಮಾಡೋಕ್ಕಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಆ ಟೈಮಲ್ಲಿ ಯಾರೂ ಇರಲ್ಲ ಅಲ್ವ, ಹಾಗಾಗಿ ಟ್ರೈಪಾಡ್ಗೆ ಹಾಕಿ ವೀಡಿಯೋನ ಮಾಡ್ತಾ ಇರೋಂಥದ್ದು. ಬೆಳಗಿನ ನೈವೇದ್ಯಕ್ಕೆ ಏನಂದರೆ ಮಾಮೂಲಿ ಹಣ್ಣು ಕಾಯಿ ಇಟ್ಟು ಪೂಜೆನ ಮಾಡಿ, ಹಣ್ಣುಗಳೆಲ್ಲ ಇಟ್ಟು ಪೂಜೆನ ಮಾಡಿದ್ದೆ. ಇದಕ್ಕೆ ಆಮೇಲೆ ಬೆಳಗ್ಗೆಗೆ ಮತ್ತೆ ನಾನು ಹಣ್ಣುಗಳು ಇಟ್ಟು ತಿರ್ಗಾ 9 ಗಂಟೆ ಅಷ್ಟರಲ್ಲಿ ನಾನು ಒಂದು ಪ್ರಸಾದ ಪುಳಿಯೋಗರೆ ಮಾಡಿದೆ, ಅದನ್ನೇ ಇಟ್ಟು ನೈವೇದ್ಯ ಮಾಡಿದೆ. ಹಾಗೆ ಮಧ್ಯಾಹ್ನ ಒಂದು, ತಿರ್ಗಾ ಸಂಜೆ ಒಂದು, ಈ ರೀತಿ ಇಟ್ಟು ಪೂಜೆನ ಮಾಡಿದಂಥದ್ದು. ನಮ್ಮನೆಯವರು ಪಂಚೆ ಏನೂ ಹಾಕ್ಕೊಂಡಿರಲಿಲ್ಲ, ನಾವು ಸ್ವಲ್ಪ ಹೊರಗಡೆ ಹಾಕಬೇಕಾಗಿತ್ತು. ಹಾಗಾಗಿ ಪ್ರತಿ ವರ್ಷ ಹಾಕೋತಾಯಿದ್ರು, ಈ ವರ್ಷ ಏನು ಬೇಡ ಹಾಗೆ ಪೂಜೆ ಮಾಡ್ತೀನಿ ಅಂದರೆ ಸ್ನಾನ ಮಾಡ್ಕೊಂಡ್ಬಂದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರೂ ಪೂಜೆನ ಮಾಡ್ತಾಯಿದ್ದೀವಿ. ಅಂದರೆ ಈ ರೀತಿ ಇಬ್ಬರು ಪೂಜೆ ಮಾಡಿದ್ರೇ ಏನೋ ಒಂಥರ, ಇದು ಒಬ್ಬರೇ ಮಾಡೋದಕ್ಕಿಂತ ಇಬ್ಬರು ಎದ್ದು ಆ ಟೈಮ್ಗೆ ಪೂಜೆ ಮಾಡಿಕೊಂಡು ಕೈಗೆ ಹೂವು ಎಲ್ಲ ಕಟ್ಕೊಂಡು ಮಾಡೋದ್ರಿಂದ ಏನೋ ಒಂಥರ ಹಬ್ಬದ ವಾತಾವರಣ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಮಾಡಬೇಕು. ನಮ್ಮನೇಲಿ ನಾವು ಪ್ರತಿ ವರ್ಷ ಇದೇ ರೀತಿ ಮಾಡೋದು. ಬಟ್ ಯಾವ ಹಬ್ಬದಲ್ಲಿ ಹೆಂಗಿದ್ರು ಈ ಹಬ್ಬದಲ್ಲಂತೂ ಏನೋ ಒಂಥರ ಚೆನ್ನಾಗಿ ಹಬ್ಬನ ಆಚರಣೆ ಮಾಡಿಬಿಡ್ತೀವಿ. ಅದು ಹಾಗಾಗಿ ನೋಡಿ, ಫಸ್ಟು ಗಣೇಶನಿಗೆ ಏನು ಗರಿಕೆ ಎಲ್ಲ ಇಟ್ಟು ಗಣೇಶನ ಮಾಡಿದ್ದೆ, ಅದು ಗಣೇಶನ ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿಗೆ ಅಮ್ಮವ್ರಿಗೆ ಪೂಜೆನ ಮಾಡ್ತಾ ಇರೋಂಥದ್ದು. ದೇವ್ರ ಮನೆಗೆ ಪ್ರತಿಯೊಂದಕ್ಕೂ ಈ ರೀತಿ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ಆ ದೇವ್ರ ಹಾಡುಗಳು ಹಾಕ್ಕೊಂಡು ಆ ಟೈಮಲ್ಲಿ ಪ್ರತಿದಿನ ಹಿಂಗೆ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಒಂದೊಂದು ದಿನ ಏನೋ ಒಂಥರ ಮಾಡೋಕ್ಕೆ ಇದಿರಲ್ಲ. ಬಟ್ 2 ದಿನ ವೈಬ್ ಏನು ಮನೆಯಲ್ಲಿ ಏನು ಆ ಕಳೆ ಇರುತ್ತೆ, ಒಂಥರ ಏನೋ ಚೆನ್ನಾಗಿರುತ್ತೆ ನೋಡಿ. ಅದು ಭಾನುವಾರ ತನಕನೂ ನಾನು ನಾನ್ ವೆಜ್ ಅವೇನು ನಾವು ಮಾಡೋಕೆ ಹೋಗಲಿಲ್ಲ, ಯಾಕಂದರೆ ಆ ಇದು ಹೋಗಬಾರ್ದು ಅಂತ ಹೇಳಿ ಅಮ್ಮನ ಕೂರಿಸಿ ಪೂಜೆ ಮಾಡಿದಂಥದ್ದು ಅಷ್ಟು ಚೆನ್ನಾಗಿ ನಮಗೆ ಇದನ್ನಿಸ್ತಾ ಇತ್ತು. ನೋಡಿ, ನೀವು ನೋಡ್ತಾ ಇದ್ದೀರಾ, ಪೂಜೆ ಎಲ್ಲ ಆದಮೇಲೆ ನಾನು ನಿಮಗೆ ಈ ಕ್ಲಿಪ್ಪಿಂಗ್ನ ತೋರಿಸ್ತಾ ಇದ್ದೀನಿ. ನಮ್ಮನೆ ವರಮಹಾಲಕ್ಷ್ಮಿ ಈ ರೀತಿಯಾಗಿ ನಾವು ಡೆಕೋರೇಷನ್ ಮಾಡಿ ಪೂಜೆನ ಮಾಡಿದ್ವಿ. ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನೇ ನಾವು ಮಾಡಿದಂಥದ್ದು. ಇದರಲ್ಲಿ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನೋ ಒಂಥರ ಇದು 2-3 ದಿನ ಆದರೂ ಮನೆಯಿಂದ ಅದು ಹೋಗಿರಲ್ಲ, ಏನೋ ಒಂಥರ ಮನೆಯೆಲ್ಲ ತುಂಬ್ದಂಗೆ ಏನೋ ಒಂಥರ ಅನ್ನಿಸ್ತಿರುತ್ತೆ. ಅಷ್ಟು ಒಂಥರ ಖುಷಿ ಆಗ್ತಾಯಿತ್ತು ನಮಗೆ. ಅದಕ್ಕೋಸ್ಕರ ನಾವೇನು ಸಂಡೇನೂ ಅಷ್ಟೇ ಏನು ಮಾಡೋಕ್ಕೆ ಹೋಗಲಿಲ್ಲ ನಾವು, ನಾನ್ ವೆಜ್ ಆ ಥರದ್ದೆಲ್ಲ. ಆ ಇದು ಹೋಗಬಾರ್ದು, ಏನೋ ಒಂಥರ ಇತ್ತು ಮನೆಯಲ್ಲಿ ಆ ಹಣ್ಣು ಕಾಯಿ ಪೂಜೆದು ಏನೆಲ್ಲ ಇತ್ತು ಅದನ್ನೆಲ್ಲ ಹಾಗೆ ಎತ್ತಿಟ್ಟಿದ್ವಲ್ವ,
ಹಾಗಾಗಿ ಅದು ಆ ರೀತಿ ಎಲ್ಲ ಹೋಗಬಾರ್ದು ಅಂದ್ಬಿಟ್ಟು ಏನೋ ಒಂಥರ ಖುಷಿ ಆಗ್ತಾಯಿತ್ತು, ಒಂಥರ ಮನಸ್ಸಲ್ಲಿ ಏನೋ ಒಂಥರ ಸಮಾಧಾನ ಈ ರೀತಿ ಎಲ್ಲ ಆಗ್ತಾಯಿತ್ತು. ನೋಡಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಈ ರೀತಿ ಇದೆ, ಈ ರೀತಿ ಮಾಡಿದ್ವಿ. ನೋಡಿ ನಾನು ಏನು ನಿಮಗೆ ಬ್ಯಾಕ್ಗ್ರೌಂಡ್ ಹೇಳಿದ್ದೆ ಅದು ಅದೇ ರೀತಿ ಕಾಣಿಸುತ್ತೆ, ಬಾಳೆ ಎಲೆದು ಆ ರೀತಿ ಕಾಣಿಸುತ್ತೆ. ಅದು ಎಷ್ಟು ಚೆನ್ನಾಗಿದೆ ಅಂತ ಯಾವ ಮುಖದಲ್ಲಿ ಯಾ ಇದು ಕಳೆ ಆಗಲಿ ಎಷ್ಟು ಏನೋ ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ ಈ ರೀತಿಯೆಲ್ಲ. ಅಮ್ಮನ ಈ ರೀತಿ ಮಾಡೋದು ನಮಗೆ ಭಾಳ ಇಷ್ಟ. ಏನೇನು ಹಬ್ಬಕ್ಕೆ ನಾವೇನು 15 ದಿನ 20 ದಿನದಿಂದ ಏನು ಅಂದ್ಕೊಂಡಿರ್ತೀವಿ ಆ ರೀತಿ ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತೀವಲ್ವ. ಕಷ್ಟ ಅದರಲ್ಲಿ ಏನೋ ಒಂಥರ ಖುಷಿ. ಅಮ್ಮಂಗೆ ಪೂಜೆ ಮಾಡೋಷ್ಟರಲ್ಲಾಯಿತು, 5:45, 5:45 ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಪೂಜೆನ. ಈ ರೀತಿ ರಂಗೋಲಿ ಎಲ್ಲ ಹಾಕಿ ಮಾಡಿರೋಂಥದ್ದು ನನಗೆ ಎಷ್ಟು ಗೊತ್ತಿರೋ ಅಷ್ಟನ್ನು ನಾನು ಪೂಜೆನ ಮಾಡಿದ್ದೀನಿ. ಪ್ರತಿ ವರ್ಷವೂ ಇದೇ ರೀತಿಯೇ ಮಾಡೋದು. ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಮಾಡಿ, ಯಾವುದ್ರ ಬಗ್ಗೆ ಏನಾದರೂ ಕೇಳಬೇಕು ಅಂತ ಇದ್ದರೆ. ನೋಡಿ ಅಮ್ಮ ಚೆನ್ನಾಗಿ ಕಾಣಿಸ್ತಿದೆ ಅಂದ್ಕೋತೀನಿ. ಚೆನ್ನಾಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೀತಿ ಮಾಡಿರೋಂಥದ್ದು ಗಡಿ ಬಿಡಿಲಿ ಅಯ್ಯಪ್ಪ. ಪೂಜೆ ಒಂದು ಕರೆಕ್ಟ್ ಟೈಮ್ಗೆ ಆಗ್ಬಿಟ್ರೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಖುಷಿ ಆಗುತ್ತೆ. ನೋಡಿ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ನಾನು ನಿಮಗೆ ಏನು ಹೇಳಿದ್ದೆ ಹಿಂದಿನ ವೀಡಿಯೋದಲ್ಲಿ ಅದೇ ರೀತಿ ನೋಡಿ, ನಾವು ಹೇಗೆ ಮಾಡಿಸ್ತೀವೋ ಅದೇ ರೀತಿ ಇರುತ್ತೆ. ಆ ಬಾಳೆಗೊನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನಾದರೂ ನಿಮಗೆ ಯಾವುದಾದ್ರು ವಿಷಯದ ಬಗ್ಗೆ ಗೊತ್ತಾಗಬೇಕು ಅಂದರೆ ಕಮೆಂಟ್ ಮಾಡಿ ನನಗೆ, ನಾನು ಹೇಳ್ತೀನಿ ನಿಮಗೆ. ನೋಡಿ ನಮ್ಮ ಮನೆಯ ವರ ಮಹಾಲಕ್ಷ್ಮಿ ಈ ಫಸ್ಟ್ ಮೊದಲನೇ ವರ್ಷ ನಿಮ್ಮ ಜೊತೆ ಆಚರಿಸ್ತಾ ಇರೋದು ಖುಷಿ ಆಗ್ತಾಯಿದೆ. ಏಕೆಂದರೆ ಇದನ್ನೆಲ್ಲ ಶೇರ್ ಮಾಡಿಕೊಂಡು ಹೇಳ್ಕೊತಿದ್ದೀವಲ್ಲ, ಹಾಗಾಗಿ ಅಷ್ಟೇ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ಪ್ರಯತ್ನಪಟ್ಟು ಮಾಡಿದ್ದೀನಿ. ರಾತ್ರಿ ನಾನು ಮಲಗ್ದಾಗಲೇ ಎಷ್ಟು 2 ಗಂಟೆ. ಹಾಗಾಗಿ ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಏನೋ ಅಮ್ಮನ ಮಾಡಬೇಕಾದ್ರೆ ಏನೋ ಒಂಥರ ಖುಷಿ ಇಲ್ಲಿ ಜೋಶಲ್ಲಿ ಮಾಡಿಬಿಡ್ತೀವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮ ಅಂತ. ನಿಮ್ಮ ನಿಮ್ಮ ಮನೇಲಿ ನೀವು ಹೇಗೆ ಆಚರಿಸಿದ್ರಿ ಅಂತೇಳಿ ಕಮೆಂಟ್ ಮಾಡಿ. ನನ್ನ ರಂಗೋಲಿ ರೀತಿ ನಮಗೆ ಬಾಗಿಲಿಗೆ ಈ ರೀತಿ ರಂಗೋಲಿ ಈ ರೀತಿ ಇಲ್ಲೆಲ್ಲ ಪೂಜೆ. ಹಾಗೆ ನನ್ನ ದೇವ್ರ ಮನೆ ನಿಮಗೆ ಇನ್ನೂ ತೋರಿಸಿಲ್ಲ ಅಲ್ವಾ, ನಮ್ಮ ಮನೆ ದೇವ್ರ ಮನೆ ಎಲ್ಲ ಹಾಗಾಗೆ ನೋಡಿ ಎಲ್ಲ ಹಂಗಂಗೆ ಹಂಗಂಗೆ ತೆಗ್ದಿಕ್ಕಿರೋದು ಪೂಜೆಗೆ. ನೋಡಿ ನಮ್ಮ ಮನೆಯ ದೇವ್ರ ಮನೆ ಈ ರೀತಿ ಅಲಂಕಾರ ಮಾಡಿದ್ದೆ. ಟೈಮ್ ಸಾಕಾಗಲ್ಲ ಫ್ರೆಂಡ್ಸ್, ಎಷ್ಟಿದ್ರೂ ಟೈಮು ಸಾಕಾಗಲ್ಲ. ನೋಡಿ ದೇವ್ರ ಮನೆ ಮುಂದೆ ಒಂದು ದೀಪ ಹಚ್ಚಿ ಏನೋ ನನ್ನ ಮನಸ್ಸಿಗೆ ಹೇಗನ್ಸುತ್ತೋ ನನಗೆ ಖುಷಿ ಕೊಡೋದು ಈ ಥರ. ಈ ಥರ ಎಲ್ಲ ಪೂಜೆ ಮಾಡಿದಾಗ ನನಗೇನೋ ಒಂಥರ ಖುಷಿ ಸಿಗುತ್ತೆ. ನಾವು ಮಾಡಿರೋ ಡೆಕೋರೇಷನ್ ಪೂಜೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಈ ರೀತಿ ಒಂದು ದಿಂಡೆ ಬಂದು 200 ರೂಪಾಯಿ 250 ರೂಪಾಯಿ ಇದೆ ಫ್ರೆಂಡ್ಸ್, ಮಲ್ಲಿಗೆ ದಿಂಡು ಅಷ್ಟಿದೆ. ಹಾಗೆ ನನ್ನ ತುಳಸಿ
ಇಷ್ಟೇ ಎರಡು ಅಷ್ಟು ಎರಡೇ ಪಾಟ್ ಇಟ್ಟಿರೋದು ಆಚೆ ರೀತಿ ಮಾಡಿರೋಂಥದ್ದು. ಹಾಗೆ ಅಡುಗೆ ಮನೆಗೆ ಬಂದರೆ ಅಡುಗೆ ಮನೆಯಲ್ಲೆಲ್ಲ ಹಾಗಾಗಿ ಇಟ್ಟಾಡ್ತಾ ಇದೆ ಗ್ಯಾಸ್ ಒಲೆ ಎಲ್ಲ ಪೂಜೆ ಮಾಡಿ ಅಡುಗೆ ಮಾಡೋಕ್ಕೆ ಮುಂಚೆ ಮಾಡೋಣ ಅಂತೇಳಿ ಇಟ್ಟಿದ್ದೀನಿ. ನನಗೆ ಎಷ್ಟು ತೋಚುತ್ತೋ ಅಷ್ಟು ನಾನು ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟು ತಿಂಡಿ ಮಾಡಬೇಕು. ನನ್ನ ಮಗ ಅವನಿಗೆ ಮಾಡಿ ಅವನಿವಾಗ ಎದ್ದು ಸ್ನಾನದಲ್ಲಿದ್ದಾನೆ. ಇಷ್ಟು ಬೇಗ ಬೇಗ ಪೂಜೆ ಮಾಡಿದ್ರಲ್ಲ ಹಾಗಾಗಿ ಅವ್ನು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಅವನಿವಾಗ ಸ್ನಾನಕ್ಕೆ ಹೋಗಿದ್ದಾನೆ. ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾನೆ. ತಿಂಡಿ ಮಾಡಬೇಕು. ತಿಂಡಿ ಗೊತ್ತಿಲ್ಲ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಇವತ್ತಿನ ದಿನ ಹೇಗೋಗುತ್ತೆ, ಹಬ್ಬದ ದಿನ ಏನು ತಿಂಡಿ ಏನು ಊಟ ಏನು ಸ್ಪೆಷಲು. ವರಮಹಾಲಕ್ಷ್ಮಿ ಅಂದರೆ ಎಲ್ಲರೂ ನಾವು ಒಬ್ಬಟ್ಟು ಮಾಡೇ ಮಾಡ್ತೀವಿ. ಒಬ್ಬಟ್ಟು ಕಾಳುಗೊಜ್ಜು ನೋಡೋಣ, ಅದ್ರ ಜೊತೆಗೆ ಏನಾದರೂ ಬೇರೆ ಏನಾದರೂ ಬೇಕು ಅಂದರೆ ಮಾಡ್ಕೊಡೋಣ. ಹಬ್ಬ ಆದಮೇಲೆ ಸ್ಪೆಷಲ್ ಅಡುಗೆ ಇದ್ದೇ ಇರುತ್ತಲ್ವ. ಹಾಗಾಗಿ ನನ್ನ ಸೀರೆ ಬಂದಿದ್ದು ಬ್ಲೂ ಕಲರು, ಫ್ಲವರ್ ಫ್ಲವರ್ ಇರೋಂಥದ್ದು. ಇದು ಇದ್ರ ಬ್ಲೌಸ್ ಅಲ್ಲ, ಇದು ಬೇರೆ ಸೀರೆ. ಇದು ಸಿಲ್ವರು, ಇದು ಕಾಪರ್. ಇದು ನಾನು ಅದಕ್ಕೆ ಅಡ್ಜಸ್ಟ್ ಮಾಡಿ ವೇರ್ ಮಾಡಿರೋಂಥದ್ದು. ಯಾಕೆಂದರೆ ಇದನ್ನು ನಾನು ಸ್ಟಿಚ್ ಮಾಡ್ಸೋಕ್ಕೆ ಹೋಗಿಲ್ಲ, ಯಾಕೆಂದರೆ ಸುಮ್ಮನೆ ಬ್ಲೂ ಬ್ಲೂ ಬೇಡ, ಇದನ್ನೇ ಇದು ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಕಿದಂಥದ್ದು. ಆಮೇಲೆ ಪೂಜೆ ಮಾಡಬೇಕಾದ್ರೆ ಹೆಣ್ಮಕ್ಳು ಹೂವು ಮುಡಿದಿರಬೇಕು. ಅದರಲ್ಲೂ ಕನಕಾಂಬ್ರ ಹೂವು, ಮಲ್ಲಿಗೆ ಹೂವು. ಬೆಳಿಗ್ಗೆ ಪೂಜೆಗೆ ಕನಕಾಂಬ್ರ, ಸಂಜೆಗೆ ಮಲ್ಲಿಗೆ ಮುಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿ. ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಮನೆಯವರ ಮಹಾಲಕ್ಷ್ಮಿ ಹೇಗಿದೆ ಅಂತೇಳಿ, ಹೇಗೆ ಮಾಡಿದ್ರಿ ಅಂತಲೂ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಇವಾಗ ತಿಂಡಿ ಮಾಡಬೇಡೋಣ ಅಂತೇಳಿ ಪುಳಿಯೋಗರೆ ಮಾಡೋಣ ಅಂತ. ಹಾಗೆ ದೇವ್ರಿಗೂ ನೈವೇದ್ಯ ಇಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಎಲ್ಲ ಮಾಡಿ ಇನ್ನೂ ಒಬ್ಬಟ್ಟಿಗೇನು ಇದು ಮಾಡಿಲ್ಲ. ಒಬ್ಬಟ್ಟಿಗೆಲ್ಲ ರೆಡಿ ಮಾಡಬೇಕು. ನಿನ್ನೆ ಎಲ್ಲ ಆಗಲೇ ಇಲ್ಲ, ಟೈಮ್ ಇರಲಿಲ್ಲ, ಹಾಗಾಗಿ ಮಾಡೋಕ್ಕಾಗಿಲ್ಲ. ಇವತ್ತೇ ಇವಾಗಲೇ ಮಾಡೋಣ ಅಂತೇಳಿ ಅಷ್ಟರಲ್ಲಿ ತಿಂಡಿ ತಿಂದ್ಬಿಟ್ಟು ಮಾಡೋಣ. ದೇವ್ರಿಗೂ ಹೆಂಗೂ ಪ್ರಸಾದ, ಪುಳಿಯೋಗರೆ ಅಮ್ಮಂಗೆ ಇಷ್ಟ ಆಗುತ್ತಲ್ವಾ. ಪುಳಿಯೋಗರೆ ಮಾಡಿದ್ರೂ ಇಷ್ಟ ಅಂತೆ. ಪುಳಿಯೋಗರೆ ಚಿತ್ರಾನ್ನ ಎಲ್ಲ ಇಷ್ಟನೇ, ಹಾಗಾಗಿ ಚಿತ್ರಾನ್ನ ಬೇಡ, ನಮ್ಮ ಮನೆಯವರು ತಿನ್ನಂಗಿಲ್ಲ ಚಿತ್ರಾನ್ನ. ಹಾಗಾಗಿ ಇವಾಗ ಪುಳಿಯೋಗರೆ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ, ತಿಂಡಿ ತಿಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಪುಳಿಯೋಗರೆ ರೆಡಿ, ಅಮ್ಮಂಗೂ ಪ್ರಸಾದ ನೈವೇದ್ಯ ಇಟ್ಟು ಇವಾಗ ತಿಂಡಿ ತಿನ್ನೋಣ ಅಂತೇಳಿ ನನ್ನ ಮಗನಿಗೆ. ತಗೋ ರಿಷಿ, ನಾನು ಸ್ವಲ್ಪ ತಿನ್ಬಿಟ್ಟು, ನಮ್ಮನೆಯವರೆಲ್ಲ ಹೋಗಿದ್ದಾರೆ, ಅವ್ರು ಬರಬೇಕು. ಬಂದಮೇಲೆ ಅವ್ರು ತಿಂಡಿ ಕೊಟ್ಟು ಅವರೆಲ್ಲೋ ಆಚೆ ಯಾರದೋ ಬರ್ಡೇ ಇದೆ ಅದಕ್ಕೆ ಹೋಗ್ತಾರಂತೆ, ನೋಡಬೇಕು. ಅಷ್ಟೊಂಚೂರು ತಿಂಡಿ ತಿನ್ಕೊಂಬಿಡ್ತೀವಿ. ಆಮೇಲೆ ಇದೆಲ್ಲ ಆದಮೇಲೆ ಒಬ್ಬಟ್ಟು ಮಾಡೋಣ ಅಂತೇಳಿ ಒಬ್ಬಟ್ಟಿಗೆ ಬೆಲ್ಲನ ಚಚ್ಚಿಸ್ತಾ ಇದ್ರು. ನಮ್ಮ ಮನೆಯವರು ಹೇಳಿದೆ ಒಂಚೂರು ಚಚ್ಕೊಟ್ಬಿಡ್ರಿ ಅಂತ ಹೇಳಿ ಚಚ್ಚಿಸ್ತಾ ಇದ್ದೆ. ಆಮೇಲೆ ಒಂದು ಕಡೆ ಬೇಳೆ ಇಟ್ಟಿದ್ದೆ ಬೇಯಕ್ಕೆ. ಇಷ್ಟು ಬೇಗ ಆಯ್ತಂದರೆ ಅಡುಗೆ ಒನ್ ಅವರ್ಗೆಲ್ಲ ಒಬ್ಬಟ್ಟು, ಕಾಳುಗೊಜ್ಜು, ಅನ್ನ ಮತ್ತು ಒಬ್ಬಟ್ಟು ಸಾರು ಈ ಥರದಲ್ಲಿ ಒನ್ ಅವರಲ್ಲೇ ಮುಗಿದೋಗಿತ್ತು. ನಾನು ಇದೇನಪ್ಪ ಇಷ್ಟು ಬೇಗ ಮಾಡಿಬಿಟ್ಟಿದ್ದೀನಿ ಇವತ್ತು ಅಂತ ಅನ್ನಿಸ್ತಾ ಇತ್ತು. ಹಬ್ಬದ ಅಡುಗೆ ಅಲ್ವಾ, ಹಾಗಾಗಿ ಬೇಗ ಆಗಿದೆ ಅನಿಸುತ್ತೆ. ಫ್ರೆಂಡ್ಸ್, ಕಾಳುಗೊಜ್ಜು ಮತ್ತು ಒಬ್ಬಟ್ಟು ಸಾರು ಕೋಸಂಬರಿ ಮಾಡಿಟ್ಟಿದ್ದೀನಿ. ಇವಾಗ ಒಬ್ಬಟ್ಟನ್ನ ತಟ್ಟಬೇಕು. ಫ್ರೆಂಡ್ಸ್, ಅನ್ನ, ಒಬ್ಬಟ್ಟು ಸಾರು, ಕಾಳುಗೊಜ್ಜು ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಒಬ್ಬಟ್ಟಿಗೆ ತಟ್ಕೊಂಡ್ರೆ ಆಯಿತು. ಒಬ್ಬಟ್ಟು ತಟ್ಟಿ ದೇವ್ರಿಂದ ಇಟ್ಬಿಟ್ರೆ ಆಲ್ಮೋಸ್ಟ್ ಕೆಲಸ ಮುಗೀತು. ಜೊತೆಗೆ ಸಿಂಕ್ನು ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆಗಳ ಹಬ್ಬ ಆದಮೇಲೆ ಬೀಳ್ತಾ ಇರುತ್ತಲ್ವಾ. ಇರೋದು ಮೂರೇ ಜನ ಆದರೂ ನಮ್ಮ ಮನೇಲಿ ಪಾತ್ರೆಗಳಿಗೇನು ಕಮ್ಮಿ ಇಲ್ಲ, ಜಾಸ್ತಿ ಬೀಳ್ತಾ ಇರುತ್ತೆ. ಹಾಗಾಗಿ ನನಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಒಬ್ಬಟ್ಟೇನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ಒಂದು ಹದಿನೈದು ಒಳಗಡೆ ಮಾಡ್ಕೊತೀನಿ. ದೇವ್ರಿಗೆ ಇಟ್ಬಿಟ್ಟು ಅದಾದ್ರು ಬಂದರೆ ಹೋದರೆ ತಿನ್ನೋಕ್ಕೆ. ಮತ್ತು ಮತ್ತೆ ಅಷ್ಟೇ. ಮತ್ತು ಈಗ ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಪುಳಿಯೋಗರೆ ಇಟ್ಟಿದ್ದಲ್ವ ಇದಕ್ಕೆ ನೈವೇದ್ಯಕ್ಕೆ, ಇವಾಗ ಒಬ್ಬಟ್ಟು ಇಡೋಣ. ಒಬ್ಬಟ್ಟು ಮಾಡಿಬಿಟ್ಟು ಮಧ್ಯಾಹ್ನದ ನೈವೇದ್ಯ ಒಂದಿರೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಎಷ್ಟು ಕೆಲಸ ಅಂದ್ರೂ ಯಪ್ಪ, ನಿಂತು ನಿಂತು ಕಾಲೆಲ್ಲ ನೋಡ್ತಾ ಇದೆ, ಹಂಗಾಗ್ತಾ ಇದೆ.
ಇನ್ನೇನು ಮಾಡೋಕೆ ಹೋಗಲ್ಲ ಅಷ್ಟೇ, ಅನ್ನ ಸಾರು, ಒಬ್ಬಟ್ಟು ಸಾರು, ಕಾಳು ಗೊಜ್ಜು, ಕೋಸಂಬರಿ, ಒಬ್ಬಟ್ಟು ಇಷ್ಟೇ ಸಾಕು. ನಮ್ಮ ಮನೇಲಿ ಅದಕ್ಕಿಂತ ಜಾಸ್ತಿ ಯಾರು ತಿನ್ನೋರಿಲ್ಲ, ಹಂಗಾಗಿ ಸಾಕಾಗಿದೆ. ಅದೇ ಇನ್ನು ನಮಗೆ ಮಿಕ್ಕ ಇವಾಗ ಮಾಡಿದ್ರೆ ಇನ್ನು ರಾತ್ರಿಗೂ ಅದೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೊಳ್ಳೋದು, ಜಾಸ್ತಿ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಒಬ್ಬಟ್ಟನ್ನು ತಕ್ಕೊಂಡ್ಬಿಡ್ತೀನಿ. ಫೈನಲಾಗಿ ಒಬ್ಬಟ್ಟೆಲ್ಲ ರೆಡಿ ಆಯಿತು. ಒಂದು 15 ಒಂದು 16 ಒಬ್ಬಟ್ಟು ಮಾಡಿದ್ದೆ ಅನಿಸುತ್ತೆ ಮಾರ್ನಿಂಗ್. ಅದು ಸಾಕಂತ ಅಷ್ಟೇಳಿ ದೇವ್ರ ನೈವೇದ್ಯ ಇಟ್ಟು ಊಟಕ್ಕಾಗುತ್ತೆ, ಯಾರು ಬಂದರೆ ಹೋದರೆ ಕೊಡೋಣ ಅಂದ್ಬಿಟ್ಟು ಇಟ್ಟಿದ್ದೆ. ಕಾಳು ಗೊಜ್ಜು ಅಂತೂ ಸೂಪರಾಗಿ ಬಂದಿತ್ತು, ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂದರೆ ಅಷ್ಟು ಚೆನ್ನಾಗಿತ್ತು. ಈ ರೀತಿ ಹಬ್ಬದ ಅಡುಗೆ ಅಂದರೆ ಹಬ್ಬ ಮಾಡಿ ಮನೆಯಲ್ಲಿ ಏನಾದರೂ ಸ್ವಲ್ಪನಾದರೂ ಮಾಡಿ ನಾವು ತಿನ್ನಲೇಬೇಕು, ಆಚೆ ಹೋಗಿ ತಿನ್ನೋದು ಈ ರೀತಿ ಎಲ್ಲ ಮಾಡಬಾರ್ದು. ಮನೆಯಲ್ಲಿ ನಾವು ಮನೆಯಲ್ಲಿ ಮಾಡೇ ತಿನ್ನಬೇಕು. ಅವತ್ತೇ ಒಂದು ಹಬ್ಬದ ಕಳೆ, ಹಬ್ಬಕ್ಕೆ ಒಂದು ಏನೋ ಒಂಥರ ಹಬ್ಬ ಅನ್ನೋದೇ ಅದಕ್ಕಲ್ವಾ, ಒಂದೊಳ್ಳೆ ಅಡುಗೆ ಊಟ ತಿಂಡಿ ಮಾಡ್ಕೊಂಡು ತಿನ್ನಬೇಕು ಅಂತಲೇ ಮಾಡೋಂಥದ್ದಲ್ವಾ. ಆಮೇಲೆ ತಿರ್ಗಾ ನಾ ಎಲ್ಲ ಹಾಗೆ ಎಲ್ಲ ಮುಗಿಸಾದ್ಮೇಲೆ ಇನ್ನು ಕುಂಕುಮಕ್ಕೆಲ್ಲ ರೆಡಿ ಮಾಡೋಣ ಅಂದ್ಬಿಟ್ಟು ಹಣ್ಣು ಕಾಯಿ ಬ್ಲೌಸ್ ಪೀಸು ತೆಗೆದಕಾಯಿ ಎಲ್ಲ ಇಟ್ಟು ಬಾಗಿನಿಗೆ ಇದಕ್ಕೆಲ್ಲ ತಾಂಬೂಲ ಕೊಡ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಇನ್ನೇ ಸತಿ ನನ್ನ ಮಗ ಒಂಚೂರು ವೀಡಿಯೋನ ಮಾಡ್ತಾಯಿದ್ದ, ಒಂಚೂರು ಮಾಡ್ಕೊಡಪ್ಪ ಅನ್ನೋದಕ್ಕೆ ಮಾಡ್ದ. ಈ ರೀತಿ ಇತ್ತು ನೋಡಿ ಲಾಸ್ಟಲ್ಲಿ ಈ ಥರ ಎಲ್ಲ ಜೋಡಿಸಿ ಬ್ಲೌಸ್ ಪೀಸ್ ಅಂತೆ ತೆಂಗಿನಕಾಯಿ ಈ ಥರದ್ದೆಲ್ಲ ಇಟ್ಟು ಬಂದವ್ರಿಗೆ ಕೊಡೋಣ ಅಂತೇಳಿ ರೆಡಿ ಮಾಡಿ ಇಡ್ತಾಯಿದ್ದೆ. ಹಾಗೆ ನಾನು ಎಲ್ಲರ ಮನೆಗೂ ಹೋಗಿ ಕುಂಕುಮ ತೊಗೊಂಡು ಬಂದಿದ್ದು ಒಂಥರ ಏನೋ ಚೆನ್ನಾಗಿರುತ್ತೆ ಅಮ್ಮಂಗೆ ಈ ರೀತಿ ಎಲ್ಲ ವರ್ಷಕ್ಕೊಂದ್ಸಲಿ ಹೆಣ್ಮಕ್ಳು ಚೆನ್ನಾಗಿ ರೆಡಿಯಾಗಿ ಅಂದರೆ ಹೆಂಗೆ ರೆಡಿ ಆಗಬೇಕು ಅಂದರೆ ಹೇಳ್ತೀನಿ ಮುಂದೆ. ಫ್ರೆಂಡ್ಸ್ ಟೈಮ್ ಬಂದು ಸಂಜೆ 5:30 ಆಗಿದೆ. ಇವಾಗ ಕುಂಕುಮಕ್ಕೆ ಕೋಣಕ್ಕೆ ಅಂತ ರೆಡಿಯಾಗಿರೋದು. ಸಂಜೆ ಬಂದು ಈ ರೀತಿ ಸ್ಯಾರಿನ ಹಾಕ್ಕೊಂಡಿದೆ, ಇದು ಬಂದು ಕಾಟನ್ ಸ್ಯಾರಿ. ಅದಕ್ಕೆ ಮೊನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ನಲ್ಲ, ಅಲ್ಲಿ ಈ ಥರ ಸರ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ಈ ಥರದ್ದು ನನ್ನ ಹತ್ರ ಇತ್ತು, ಒಂಥರ ಕಾಟನ್ ಸೀರೆಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರದ್ದು ತೊಗೊಂಡಿದ್ದೀನಿ. ಈಗ ಕಾಣಿಸ್ತದೆ ಅಂತೇಳಿ ರೀತಿ ಇದೆ. ಇವಾಗ ಕುಂಕುಮಕ್ಕೆ ಎಲ್ಲರೂ ಬರ್ತಾರೆ, ಕುಂಕುಮಕ್ಕೆ ಬರ್ತಾರಲ್ಲ ಹಾಗೆ ನಾವು ಹೋಗ್ತೀವಲ್ಲ ಕುಂಕುಮಕ್ಕೆ ಹೋಗೋಣ ಅಂತೇಳಿ. ಆಮೇಲೆ ದೀಪ ಹಚ್ಚಬೇಕು, ಹೆಂಗೆ ಸಂಜೆ ದೀಪ ಹಚ್ಚಬೇಕಲ್ಲ, ಇನ್ನು ಸಂಜೆ ಒಳ್ಳೆ ದೀಪ ಆರಾಧನೆ ಮಾಡಿ ಆಮೇಲೆ ಇನ್ನು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಕೇಳಿಕೊಂಡು ಅಮ್ಮ ಒಳ್ಳೇದು ಮಾಡಮ್ಮ ಮುಂದಿನ ವರ್ಷವೂ ಹೀಗೆ ಮುಂದಿನ ವರ್ಷವೂ ಚೆನ್ನಾಗಿ ಹಬ್ಬ ಮಾಡೋ ಥರ ಶಕ್ತಿ ಕೊಡು, ಯಾವುದೇ ಕಷ್ಟ ಏನೇ ಬಂದರೂ ನಮಗೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಕೊಡು ಅಂತ ಕೇಳಿಕೊಂಡು ಅಮ್ಮನ ಹತ್ರ ನಮ್ಮ ಕಷ್ಟ ಸುಖ ಏನಿದೆ ಅವ್ರ ಹತ್ರ ತಾನೇ ಹೇಳೋಕ್ಕಾಗುತ್ತೆ. ಹಾಗಾಗಿ ಬನ್ನಿ ಇವಾಗ ದೀಪ ಹಚ್ಬಿಟ್ಟು ಪೂಜೆ ಮಾಡೋಣ. ಅಷ್ಟರಲ್ಲಿ ಯಾರಾದರೂ ಬರೋರು ಇದ್ದೇ ಇರ್ತಾರೆ, ಇನ್ನು 5:30 ಆಗ್ತಾ ಇದೆಯಲ್ಲ ಹಾಗಾಗಿ ಮತ್ತೆ ಸಂಜೆ ಪೂಜೆಗೆಲ್ಲ ನೀಟಾಗಿ ರೆಡಿಯಾಗಿ ಅಮ್ಮಂಗೆ ಪೂಜೆ ಮಾಡೋಣ ಅಂತೇಳಿ ಸಂಜೆ ದೀಪಾರಾಧನೆ ಮಾಡಬೇಕು ಅಂತೇಳಿ ಮತ್ತೆ ಬೇರೆ ಸೀರೆನ ಉಟ್ಕೊಂಡು ನೀಟಾಗಿ ಹೂವು ಮುಡಿದು ಜಡೆ ಹಾಕಿ ಅಮ್ಮಂಗೆ ಮಾತ್ರ ಅಲಂಕಾರ ಮಾಡೋದಲ್ಲ, ನಾವು ಅದೇ ರೀತಿ ರೆಡಿ ಅಲಂಕಾರ ಮಾಡಿಕೊಂಡು ಸೀರೆ ಉಟ್ಕೊಂಡು ಬಳೆ ಹಾಕ್ಕೊಂಡು ಒಂಥರ ಆ ರೀತಿಯೇ ಮಾಡಿದ್ರೇ ಅಮ್ಮಂಗೆ ಇಷ್ಟ ಆಗೋದಂತೆ ಅಮ್ಮ ಹೇಳ್ತಾರಂತೆ. ಏನಂತ ನನ್ನನ್ನು ಮಾತ್ರ ರೆಡಿ ಮಾಡಿದ್ಯಾ ನೀವು, ನಾವು ಅದೇ ರೀತಿಯೇ ರೆಡಿಯಾಗಿ ಅಮ್ಮಂಗೆ ಪೂಜೆ ಮಾಡಬೇಕು. ಏಕೆಂದರೆ ಆವಾಗಲೇ ಏನೋ ಒಂಥರ ಮನೆಯಲ್ಲಿ ಏನೋ ಒಂಥರ ಖುಷಿ, ಬಂದವ್ರು ನೋಡಿದವ್ರಿಗೂ ಒಂಥರ ನೋಡಪ್ಪ ಯಾವ ಥರ ಅಂದರೆ ಬಂದು ನೋಡಿದವ್ರಿಗೆ ನಾವು ಈ ರೀತಿ ಮಾಡಬೇಕು, ನಮ್ಮಿಂದ ಒಬ್ಬರು ಇನ್ಸ್ಪೈರ್ ಆಗಬೇಕು ಹೊರತು ಅಯ್ಯೋ ಈ ರೀತಿನ ಅಂತ ಇರಬಾರ್ದು. ಈಗ ನಾವಾದರೂ ಅಷ್ಟೇ, ಒಬ್ಬರನ್ನ ಯಾರನ್ನಾದ್ರೂ ನೋಡಿ ನಾವು ಕಲಿಬೇಕಲ್ವ, ಹಾಗಾಗಿ ನಮ್ಮನ್ನು ನೋಡಿ ಬೇರೆಯವರು ಅಷ್ಟೇ ಕಲಿಯೋ ರೀತಿಯೇ ನಾವು ಇರಬೇಕು. ಅವ್ರು ನೋಡಿದ ತಕ್ಷಣ ನಾವು ಇದರಲ್ಲಿ ಯಾವ್ದಾದ್ರು ಒಂದನ್ನು ತೊಗೋಬೇಕಪ್ಪ ಇಷ್ಟಪಟ್ಟು ನಾವು ಅದನ್ನು ರೂಢಿಸ್ಕೋಬೇಕಪ್ಪ ಅನ್ನೋ ರೀತಿಯೇ ನಾವು ಮನೆಯಲ್ಲಾಗಲಿ ಇದಾಗಿರಬೇಕು ಅಂತ ಹೇಳ್ತೀನಿ. ನೋಡಿ ಇವಾಗ ಸಂಜೆ ಪೂಜೆಗೆ ಅಲಂಕಾರ ಮಾಡಿ ಎಲ್ಲದೂ ಮಾಡಿ ಆ ರೀತಿ ಮಾಡೋಂಥದ್ದು. ನೋಡಿ ಸಂಜೆ ದೀಪ ಹಚ್ಚಿದಾಗ ಇನ್ನೂ ಏನೋ ಒಂಥರ ಖುಷಿಯಾಗುತ್ತೆ ಮನೇಲೆಲ್ಲ. ಬೆಳಿಗ್ಗೆ ನಾನು ಸ್ವಲ್ಪ ನಮ್ಮ ಮನೆಯವರೇ ಮಾಡಲಿ ಅಂತೇಳಿ ಸ್ವಲ್ಪ ನಾನು ಅವ್ರ ಕೈಯಲ್ಲಿ ಜಾಸ್ತಿ ಪೂಜೆನ ಮಾಡಿಸಿ ಎಲ್ಲನೂ ಮಾಡಿದ್ರು. ಸಂಜೆ ನಾನು ಮಾಡೋಣ ಅಂದ್ಬಿಟ್ಟು ನಾನು ಸಂಜೆ ನೀಟಾಗಿ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಇರಬೇಕು ಅಂದರೆ ನಮ್ಮ ಮನಸ್ಸಿಗೆ ಹೇಗನ್ಸುತ್ತೋ ಗೊತ್ತಿಲ್ಲದೇ ಇರೋದೆಲ್ಲ ಏನೇನೋ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಗೆ ಎಷ್ಟು ಗೊತ್ತಿರುತ್ತೋ ಅಷ್ಟರಲ್ಲೇ ನೀಟಾಗಿ ದೇವರಿಗೆ ಭಕ್ತಿಯಿಂದ ನಾನು ಹಿಂಗೆ ಮಾಡಬೇಕು ಅನ್ನೋದು ಇಟ್ಕೊಬಾರ್ದು.
ನಮ್ಗೆ ಎಷ್ಟು ಗೊತ್ತಿರುತ್ತೋ ಅಷ್ಟರಲ್ಲಿ ನೀಟಾಗಿ ಅಮ್ಮಂಗೆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿದ್ರು ಅಮ್ಮ ಸ್ವೀಕರಿಸ್ತಾರೆ. ಇಲ್ಲ ಅಂತಲ್ಲ, ನಮ್ಮ ಖುಷಿ ಸಂತೋಷಕ್ಕೆ ನಾವು ಅಲಂಕಾರಗಳಂತೆ ಆ ಥರ ಈ ಥರ ಎಲ್ಲ ಮಾಡೋಂಥದ್ದು ಅಂದರೆ ನಮ್ಗೆ ಹೇಗೆ ಅನಿಸುತ್ತೋ ಆ ರೀತಿ ಮಾಡ್ತಾ ಹೋಗಬೇಕು. ಎಲ್ಲರೂ ಹೀಗೆ ಮಾಡಬೇಕು ಅನ್ನೋದಲ್ಲ, ಅವ್ರವ್ರಿಗೆ ಅನುಕೂಲ, ಅವ್ರವ್ರಿಗೆ ಇದು ಯಾವ ರೀತಿ ಅನಿಸುತ್ತೋ ಆ ರೀತಿ ಹಬ್ಬನ ಮಾಡಿ ಒಂದು ಕಳಶ ಇಟ್ಟು ಒಂದರ ಮೇಲೆ ಒಂದು ಬ್ಲೌಸ್ ಪೀಸ್ ಇಟ್ಟು ಪೂಜೆ ಮಾಡಿದ್ರು ಹಬ್ಬಂಗೆ ಅದು ಸಲ್ಲುತ್ತೆ ಇಲ್ಲ ಅಂತಲ್ಲ, ಅವ್ರವ್ರ ಮನಸ್ಥಿತಿ ಅವ್ರಿಗೇನು ಖುಷಿ ಅನಿಸುತ್ತೋ ಆ ರೀತಿ ಮಾಡೋಂಥದ್ದು. ನಾವೇನು ಫಸ್ಟ್ ವರ್ಷದಿಂದ ಇದೇ ರೀತಿ ಮಾಡ್ತಿದ್ದೀವಿ ಅಂತಲ್ಲ, ಬಟ್ ಇದೇ ರೀತಿ ಇರುತ್ತೆ. ಒಂದು ವರ್ಷ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ, ಇದರಲ್ಲಿ ಹಿಂಗೆ ಬೇಡ ಹಿಂಗೆ ಹಿಂಗೆ ಈ ರೀತಿ ಈ ವರ್ಷ ಇಲ್ಲೇನಾದ್ರು ಮಾಡೋಣ ಏನೋ ಒಂದು ಕ್ರಿಯೇಟಿವಿಟಿ ಅಂತ ಅನ್ನಿಸ್ತಾ ಇರುತ್ತೆ. ಹಂಗಾಗಿ ಅಷ್ಟೇ ನೋಡಿ, ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಎಲ್ಲ ಮಾಡಿ ಲಾಸ್ಟಲ್ಲಿ ಈ ರೀತಿ ನೋಡಿ ನಮ್ಮನೇಲಿ ಎಲ್ಲ ದೀಪಗಳನ್ನ ಹಚ್ಚಿ ಲಾಸ್ಟಲ್ಲಿ ಯಾವುದು ಕೆಂಪು ಆರತಿ ಮಾಡೋಣ ಅಂತೇಳಿ ಅದನ್ನು ಹಾಗೆ ಇಟ್ಟಿದ್ದೀನಿ. ಏನೋ ಒಂಥರ ಖುಷಿ ಸಿಗುತ್ತೆ ಈ ಥರದ್ದೆಲ್ಲ ಮಾಡಿದಾಗ, ಮನಸ್ಸಿಗೆ ಒಂಥರ ಸಮಾಧಾನ. ಇಷ್ಟು ದಿನ ಒಂದು 20 ದಿನದಿಂದ ಏನೋ ಒಂಥರ ಎಲ್ಲ ಕೆಲಸಗಳನ್ನ ಮಾಡಿ ಎಲ್ಲ ಆಗಿರೋದ್ರಿಂದ ಕಷ್ಟಪಟ್ಟಿರ್ತೀವಲ್ವ, ಅಂದರೆ ಪೂಜೆಗೋಸ್ಕರ ಕಷ್ಟಪಡಲೇಬೇಕು. ಈಗ ಮನೆ ಕ್ಲೀನಿಂಗ್ ಮಾಡೋದಾಗಲಿ, ಪ್ರತಿಯೊಂದು ತರೋದಾಗಲಿ, ಎಲ್ಲ ತಂದಿಡೋದಾಗಲಿ, ಅದೆಲ್ಲೇನು ಸುಮ್ಮನೆ ಅಲ್ಲ. ಫೈನಲ್ಗೋಸ್ಕರ ಎಲ್ಲರೂ ಬಂದು ಹೋದರು, ಕುಂಕುಮಕ್ಕೆಲ್ಲ ಕೊಟ್ಟಾಯಿತು, ನಾನು ಹೋಗಿ ತೊಗೊಂಡು ಬಂದಿದ್ದಾಯಿತು. ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ, ಯಾಕೆ ಅಂತಂದರೆ ಸಾಂಗ್ ಹಾಕ್ಬಿಟ್ಟಿದ್ದೆ, ಸುಮ್ಮನೆ ಸಾಂಗ್ ಇದಾಗುತ್ತೆ ಅಂದ್ಬಿಟ್ಟು ಮ್ಯೂಟ್ ಮಾಡಿದ್ದೀನಿ. ಎಲ್ಲ ಕೆಲಸ ಎಲ್ಲನೂ ಕೆಲಸ ಅಂತೀನಿ, ಎಲ್ಲ ಮುಗಿದಾದಮೇಲೆ ಕೆಂಪಾರತಿ ಮಾಡಿ ದೃಷ್ಟಿಯೆಲ್ಲ ತೆಗೆದು ಆ ರೀತಿ ಎಲ್ಲ ಮಾಡಿ, ನಾವು ಎಲ್ಲರ ಮನೆಗೆ ಹೋಗಿರ್ತೀವಲ್ವ, ಇದೆಲ್ಲ ಮಾಡಿದಾದಮೇಲೆ ಸರಿ ಅಂದ್ಬಿಟ್ಟು ಇನ್ನು ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಊಟ ಇನ್ನೂ ಊಟ ತಿಂದಿರಲಿಲ್ಲ, ಊಟ ಸ್ವಲ್ಪ ಏನೋ ತಿಂದ್ಬಿಟ್ಟು ಹಾಗೆ ಮಲ್ಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಫೈನಲಾಗಿ ಖುಷಿಯಾಯಿತು ಅಂತ ಹೇಳ್ತಾ ಇದ್ದೀನಿ. ಹಬ್ಬ ಇನ್ನು ನಾಳೆ ಬೆಳಿಗ್ಗೆ ಹೇಗಿರುತ್ತೆ, ನಾಳೆ ಬೆಳಿಗ್ಗೆ ಇನ್ನು ಇಷ್ಟು ದಿನ ಎಲ್ಲ ಮಾಡಿರ್ತೀವಲ್ವ, ಆಮೇಲೆ ಅದನ್ನೆಲ್ಲ ತೆಗಿಬೇಕು ಅಂದರೆ ಏನೋ ಒಂಥರ ಬೇಜಾರು ಕೂಡ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಈ ವರ್ಷ ಇಷ್ಟು ಇದಾಗಿದೆ, ಮುಂದಿನ ವರ್ಷ ಇನ್ನೂ ಒಳ್ಳೇದು ಮಾಡಮ್ಮ ಅಂತೇಳಿ ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ಅಪ್ಪ ಮಗ ಇಬ್ಬರು ಊಟ ಮಾಡಿಬಿಟ್ಟು, ಅವನು ಊಟ ಮಾಡ್ತಿದ್ದಾನೆ, ನಮ್ಮ ಮನೆಯವ್ರದ್ದು ಊಟ ಆಗಿತ್ತು, ನಂದಿನ ಊಟ ಆಗಿರಲಿಲ್ಲ, ಹಂಗಾಗಿ ಲಾಸ್ಟು ವ್ಲಾಗ್ನ ಎಂಡ್ ಮಾಡೋಣ ಅಂತೇಳಿ ಬಂದೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ, ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆ ಅಡುಗೆ ಎಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಶೇರ್ ಮಾಡಿ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದನ್ನು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಧನ್ಯವಾದಗಳು. ಇದೇ ರೀತಿ ವ್ಲಾಗನ್ನು ನೋಡ್ತಾ ಇರಿ.